ಬನ್ನಿ. ಎಲ್ರಿಗೂ ನಮಸ್ಕಾರ. ಬಹಳ ಅದ್ಭುತವಾದಂಥ ಸಿನಿಮಾ. ಹೆಣ್ಮಕ್ಳು ಬೆಳಿಬೇಕು, ಹೆಣ್ಮಕ್ಳಿಗೆ ಇದೊಂದು ಪ್ರೋತ್ಸಾಹ ಕೊಡುತ್ತೆ ಒಂದು ಸಿನಿಮಾ. ಒಂದು ಬಹಳ ಏನಂತಾರೆ ಸ್ಟ್ರಾಂಗ್ ಕಾನ್ಸೆಪ್ಟನ್ನ ಇಟ್ಕೊಂಡು, ರಿಯಲ್ ಆಗಿ ನಡೆದಿರುವಂಥ ಇನ್ಸಿಡೆಂಟ್ನ ಇಟ್ಕೊಂಡು ಬಹಳ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಧೈರ್ಯನೇ ಬೇಕು ಇಂಥ ಒಂದು ಸಿನಿಮಾನ ಏನಂತಾರೆ ಆ ಒಂದು ಈ ಥರದೊಂದು ಇನ್ಸ್ಪೈರಿಂಗ್ ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋದಕ್ಕೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಆ್ಯಂಡ್ ಎಷ್ಟೋ ಕಮರ್ಷಿಯಲೈಸ್ ಸಿನಿಮಾ ಬರುತ್ತೆ, ಬಟ್ ಇಂಥ ಒಂದು ಸಿನಿಮಾನ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಈ ಥರದ ಒಂದು ಸ್ಟೂಡೆಂಟ್ಗೆ ನಮ್ಮ ಪೊಲಿಟಿಕಲ್ ಸಪೋರ್ಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿಕ್ಕಿದ್ದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ನ್ಯೂಸ್. ಆ್ಯಂಡ್ ಬಹಳ ಬಹಳ ಸಂತೋಷ ಆಯಿತು ಸಿನಿಮಾ ನೋಡಿ. ಈ ಥರದ್ದೆಲ್ಲ ನಡೀತಾ, ರಿಯಲ್ ಆಗಿ ನಡೀತಾ ಅಂತ ಅನ್ನಿಸ್ತು. ಕ್ಲೈಮ್ಯಾಕ್ಸಲ್ಲಿ ಒಂದು ಸಿನಿಮಾಕ್ಕೆ ಪ್ರತಿಯೊಬ್ಬರು ಕೂತಿರೋರು ಕೂಡ ಚಪ್ಪಾಳೆ ಹೊಡೆದು ಎಲ್ಲರೂ ಕೂಡ ಅಷ್ಟು ಖುಷಿಪಟ್ಟು, ಓಕೆ ಈ ಥರದ್ದು ಒಳ್ಳೇದಾಗುತ್ತೆ ಅಂತಂದರೆ ಯಾರಿಗೂ ಖುಷಿ ಆಗಲ್ಲ ಹೇಳಿ. ಸೊ ಪ್ರತಿಭಾನ್ವಂಥ ಹೆಣ್ಮಕ್ಳಿಗೆ, ಜೊತೆಗೆ ಸಾಧನೆ ಮಾಡಬೇಕು ಅಂತ ಆಸೆ ಪಟ್ಟಿರುವಂಥವ್ರಿಗೆ ಈ ಥರ ಪ್ರೋತ್ಸಾಹ ಎಲ್ಲ ಕಡೆ ಸಿಗಲಿ. ಆ್ಯಂಡ್ ಈ ಒಂದು ಚಿತ್ರ ಸಾಕಷ್ಟು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಒಂದು ವ್ಯಾಲ್ಯೂ ಕೊಡುವಂಥ ಸಿನಿಮಾ ಆಗಲಿ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ನ, ಮಕ್ಕಳನ್ನ ಸ್ಪೆಷಲಿ ತಂದೆ ತಾಯಿ ಸಿನಿಮಾ ಕರ್ಕೊಂಬಂದು ತೋರಿಸಿ, ಖಂಡಿತ ಇದು ಭಾಳ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್.